ಬಂಟ್ವಾಳ ತಾಲೂಕಿನಲ್ಲಿ ಭಾರಿ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದ್ದ ಗೋಲ್ತಮಜಲು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಶುಕ್ರವಾರ ನಡೆದ ಚುನಾವಣೆಯ ವೇಳೆ ಕೇರಳ ನೋಂದಣಿ ಸಂಖ್ಯೆಯ ಅಪರಿಚಿತ ವಾಹನಗಳಲ್ಲಿ ಓಡಾಡುತ್ತಿದ್ದ ಹಲವಾರು ಮಂದಿಯನ್ನು ಬಂಟ್ವಾಳ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ರಾಜಕೀಯ ವೈಯಕ್ತಿಕ ಜಿದ್ದಾಜಿದ್ದಿನ ಕ್ಷೇತ್ರವೆಂದೇ ಪರಿಗಣಿಸಲಾದ ಗೋಲ್ತಮಚಲು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮತದಾರರಿಗೆ ಹಣ ಹಂಚಿ ಪ್ರಭಾವ ಬೀರುತ್ತಿದ್ದ ಆರೋಪದಲ್ಲಿ ಬಂಧಿತರಾಗಿದ್ದ ಮಾಜಿ ರೌಡಿ ಎಮ್ಮೆಕೆರೆ ಸಲಾಂ, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ಸೇರಿದಂತೆ 16 ಮಂದಿಯನ್ನು ಬಂಟ್ವಾಳ ಠಾಣೆಯಲ್ಲಿಯೇ ಶುಕ್ರವಾರ ಸಂಜೆ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಲಾಗಿದೆ. 3 ವಾಹನ ಹಾಗೂ ಅದರಲ್ಲಿದ್ದ 1.23 ಲಕ್ಷ ರೂಪಾಯಿ ಮತ್ತು 20 ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 3 ವಾಹನಗಳು ಪತ್ತೆಯಾದ ಪ್ರಕರಣಗಳಲ್ಲಿ 1 ಬಂಟ್ವಾಳ ಗ್ರಾಮಾಂತರ ಮತ್ತು 2 ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಎಮ್ಮೆಕೆರೆ ಸಲಾಂ ಮತ್ತ ಆತನ ತಂಡವಿದ್ದ ವಾಹನದಲ್ಲಿ 26,000 ರೂಪಾಯಿ, ಪ್ರಸಾದ್ ಮತ್ತ ಆತನ ತಂಡವಿದ್ದ ವಾಹನದಲ್ಲಿ 28,000 ರೂಪಾಯಿ ಮತ್ತು ಶ್ರೀಕಾಂತ್ ಶೆಟ್ಟಿ ಮತ್ತ ಆತನ ತಂಡವಿದ್ದ ಕಾರಿನಲ್ಲಿ 69,000 ರೂಪಾಯಿ ನಗದು ಪತ್ತೆಯಾಗಿತ್ತು. 2 ವಾಹನಗಳು ಗೋಲ್ತಮಜಲು ಕ್ಷೇತ್ರ ವ್ಯಾಪ್ತಿಯ ಕುದ್ರೆಬೆಟ್ಟು ಮತ್ತು 1 ಕಾರು ಕಡೇಶಪಾಳ್ಯ ಪರಿಸರದಲ್ಲಿ ಬಂಟ್ವಾಳ ಸಿಐ ನಂಜುಂಡೇಗೌಡ, ಎಸ್ಐ ವಿವೇಕಾನಂದ ಹಾಗೂ ಡಿಸಿಐಬಿ ಇನ್ಸ್ಪೆಕ್ಟರ್ ವೆಂಕಟೇಶ ಪ್ರಸನ್ನ ಮತ್ತವರ ತಂಡ ಜಂಟಿ ಕಾರ್ಯಾಚರಣೆ ನಡೆಸಿತ್ತು. ತಲಾ 1 ಸ್ಯಾಂಟ್ರು, ಟಾಟಾ ಸುಮೋ, ಸ್ಕಾರ್ಪಿಯೋ ವಾಹನಗಳಲ್ಲಿ ಒಟ್ಟು 1.23 ಲಕ್ಷ ರೂಪಾಯಿ ಅಕ್ರಮ ಹಣ ಪತ್ತೆಯಾಗಿತ್ತು. ಮಾಜಿ ರೌಡಿ ಎಮ್ಮಿಕೆರೆ ಸಲಾಂ, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ, ಜಯರಾಮ್ ಶೆಟ್ಟಿ ಬೋಳಂತೂರು, ಸ್ವರೂಪ್ ಶೆಟ್ಟಿ ಬೋಳೂರು, ಕಿರಣ್ ಮಂಗಳಾದೇವಿ, ಚರಣ್ ಜುಮಾದಿಗುಡ್ಡೆ ಬಿಸಿ ರೋಡ್, ಲೂಯಿಸ್ ಡಿಸೋಜ ಅಮ್ಲಮುಗರು, ಓಸ್ವಾಲ್ ಡಿಸೋಜ ಕೆರೆಬೈಲ್ ಪೆರ್ಮನ್ನೂರು, ರೋಷನ್ ಡಿಸೋಜ ಕೋಟೆಕರ್, ಅಶೋಕ್ ಡಿಸೋಜ ಬಗಂಬಿಲ, ಸುರೇಶ್ ರಾವ್ ಕಲ್ಲಾಪು, ಜೀವನ್ ಕುಟಿನು ಜಪ್ಪಿನ ಮಗರು, ಪ್ರಸಾದ್ ತುಂಬೆ, ಹಸೈನಾರ್ ತಲಪಾಡಿ, ಬಿಮೂಡ ಪಕ್ಷ, ಶರೀಫ್ ಯಾನೆ ಶರೀಫ್, ಶಾಂತಿ ಅಂಗಡಿ, ನಜೀರ್ ಶಾಂತಿ ಅಂಗಡಿ ಬಂಧಿತರಾಗಿದ್ದಾರೆ. ಪತ್ತೆಯಾದ ಕೇರಳ ನೋಂದಣಿಯ ಸುಮೋ ಮತ್ತು ಸ್ಕಾರ್ಪಿಯೋ ಗೋಲ್ತಮಜಲು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ರಕಾಶ್ ಶೆಟ್ಟಿ ಮತ್ತು ಸ್ಯಾಂಟ್ರೋ ಕಾರು ಬಿಜೆಪಿ ಅಭ್ಯರ್ಥಿ ಸದಾನಂದ ಮಲ್ಲಿ ಬೆಂಬಲಿಗರಿಗೆ ಸೇರಿದ್ದು ಎನ್ನಲಾಗಿದೆ. ಮತದಾರರಿಗೆ ಹಣ ಹಂಚಿಕೆ ಮಾಡಿ ಪ್ರಭಾವ ಬೀರಲು ಬಂದಿದ್ದರು, ತಮ್ಮ ವಾಹನದಲ್ಲಿ ಅಕ್ರಮವಾಗಿ ಹಣವನ್ನು ಇರಿಸಿದ್ರು ಎಂಬ ಆರೋಪದಲ್ಲಿ ಕೇಸು ದಾಖಲುಗೊಂಡಿದೆ. ಬಂಧಿತ 16 ಮಂದಿಯನ್ನು ಸಂಜೆಯ ವೇಳೆಗೆ ಪೊಲೀಸ್ ಠಾಣೆಯಲ್ಲಿ ಜಾಮೀನು ಮೇಲೆ ಶುಕ್ರವಾರ ಬಿಡುಗಡೆಗೊಳಿಸಲಾಗಿತ್ತು. ನಮ್ಮೆಲ್ಲ ವೀಕ್ಷಕರಿಗೆ 2011 ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.